ನಮಸ್ಕಾರ ವೀಕ್ಷಕರೇ, ಬರಲಿರುವ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ಸುದ್ದಿ ಸೌರಭದ 49ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಜಲಕ್ಷಾಮಕ್ಕೆ ಪರಿಹಾರ, ದಕ್ಷಿಣ ಕನ್ನಡದಲ್ಲಿ ವಿನೂತನ ಪ್ರಯೋಗ, ಸಾವಯವ ಮಿಶ್ರ ಕೃಷಿಗೆ ಕಂಕಣ ತೊಟ್ಟ ಎಚ್ಡಿ ಕೋಟೆಯ ಮಹಿಳೆ ದಾಸಿ, ಕಾರವಾರದ ಕಡಲ ತಡಿಯಲ್ಲಿ ಅರಳಿದ ಶಿಲೋದ್ಯಾನ, ಹಾಗೂ ಮಹಿಳೆಯರಿಗೆ ಶಿವಮೊಗ್ಗದ ನಿರ್ಭಯಾ ಕೇಂದ್ರ. ಸಮುದ್ರದ ನಂಟು ನೀರಿಗೆ ಬರ ಎಂಬ ಗಾದೆ ಕಳೆದ ಬೇಸಿಗೆಯಲ್ಲಿ ಕರಾವಳಿಯಲ್ಲಿ ಅಣುರಣಿಸಿತ್ತು. ಹಲವೆಡೆ ಕುಡಿಯುವ ನೀರಿಗೂ ತತ್ವಾರ ಬಂದಿತ್ತು. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯದಂಥ ಯಾತ್ರಾ ಸ್ಥಳಗಳಲ್ಲಿ ನೀರಿನ ಕೊರತೆ ಇದೆ, ಹೀಗಾಗಿ ಸದ್ಯಕ್ಕೆ ಬರಬೇಡಿ ಅಂತ ಮನವಿಯನ್ನು ಕೂಡ ಮಾಡೋ ಸ್ಥಿತಿ ಬಂದಿತ್ತು. ಮುಂಬರುವ ಬೇಸಿಗೆಯಲ್ಲಿ ಇಂಥ ಪರಿಸ್ಥಿತಿ ಬರದೇ ಇರಲಿ ಅಂತ ಹೇಳಿ ಅಲ್ಲಿನ ಜನ ಈಗಾಗಲೇ ಎಚ್ಚೆತ್ತಿದ್ದಾರೆ. ಹರಿಯುವ ಕಾಲುವೆಗಳಿಗೆ ಸಾಂಪ್ರದಾಯಿಕ ಕಟ್ಟೆಗಳನ್ನು ಕಟ್ಟುವ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬನ್ನಿ, ಬೇಸಿಗೆಯ ಜಲಕ್ಷಾಮಕ್ಕೆ ಇವರು ಕಂಡುಕೊಂಡಿರುವ ಕಣ್ಣಾರೆ ಕಂಡು ಬರೋಣ. ಕಳೆದ ಬಾರಿಯ ಬೇಸಿಗೆಯ ಕ್ಷಾಮ ಕಲಿಸಿದ ಪಾಠದಿಂದ ರಾಜ್ಯದ ಕರಾವಳಿಯಲ್ಲಿ ಜಲ ಸಂರಕ್ಷಣೆಯ ಅಭಿಯಾನ ಸದ್ದಿಲ್ಲದೆ ಆರಂಭವಾಗಿದೆ. ಸಾಂಪ್ರದಾಯಿಕವಾಗಿ ತೋಡುಗಳಿಗೆ ಕಟ್ಟೆ ಕಟ್ಟುವ ಜಲ ಸಂರಕ್ಷಣಾ ವಿಧಾನಕ್ಕೆ ರೈತರು ಮೊರೆ ಹೋಗಿದ್ದಾರೆ. ಸಣ್ಣ ತೊರೆ, ಮಳೆ ನೀರ ಕಾಲುವೆ, ರಾಜಕಾಲುವೆಯಂತಹ ತೋಡುಗಳಿಗೆ, ಹೊಳೆ ಮತ್ತು ನದಿಗಳಿಗೂ ಕೂಡ ಕಟ್ಟೆ ಕಟ್ಟಿ ನೀರನ್ನು ತಡೆದು ನಿಲ್ಲಿಸುವ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸುವ ಕಾರ್ಯ ಕರಾವಳಿಯ ಹಲವು ಭಾಗಗಳಲ್ಲಿ ಸಮರೋಪಾದಿಯಲ್ಲಿ ಸಾಗಿದೆ. ಆಕ್ಷನ್ ಪ್ಲಾನ್ ಒಂದು 2-3 ವರ್ಷದ್ದು ಮಾಡಿಕೊಂಡೆವು. ಅದರಲ್ಲಿ ಮೊದಲ ವರ್ಷ ಸಾಧ್ಯವಾದಷ್ಟು ಕಟ್ಟಗಳನ್ನು ಕಟ್ಟೋದು ಅಂತ ಊರವರು ನಿಶ್ಚಯ ಮಾಡಿದ್ದೇವೆ. ಮಾತ್ರ ಅಲ್ಲ, ಈ ಕಟ್ಟಗಳಿಗೆ ಒಂದು ಪುನಃ ಸಾಮಾಜಿಕ ಮನ್ನಣೆ ತಂದುಕೊಡ್ಲಿಕ್ಕೆ ಕಟ್ಟಗಳ ಹಬ್ಬ ಅಂತ ಒಂದು ಹಬ್ಬದ ರೀತಿಯಲ್ಲಿ ಅವರವರೇ ಕಟ್ಟೋದಾದರೂ ಕೂಡ ಅದಕ್ಕೊಂದು ಸಾಮೂಹಿಕ ಟಚ್ ಕೊಟ್ಟು, ಹಿಂದೆ ಕಟ್ಟಗಳು ಕಟ್ಟುವಾಗ ಯಾರೂ ಅದರ ಬಗ್ಗೆ ಸುದ್ದಿ ಹೇಳ್ತಾ ಇರಲಿಲ್ಲ. ಈಗ ನಮ್ಮ ವಾಟ್ಸಪ್ ಗುಂಪಿದೆ, ಜನ ತಾವು ಇಂಥ ದಿವಸ ಕಟ್ಟೇವೆ ಅಂತ ಹೇಳ್ತಾರೆ, ಕಟ್ಟಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಾತ್ರ ಅಲ್ಲ, ಈ ಕಟ್ಟಗಳ ಹಬ್ಬವನ್ನು ನಾವು ಸುತ್ತಮುತ್ತಲಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೆರೆದಿಡುವುದು ಅಂತ ಮಾಡಿದ್ದೇವೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಜನವರಿ ತಿಂಗಳವರೆಗೆ ಕಟ್ಟೆ ಕಟ್ಟುವ ಕಾರ್ಯ ನಡೆಯುತ್ತದೆ. ತಮ್ಮ ಅಡಿಕೆ, ತೆಂಗಿನ ತೋಟ ಹಾಗೂ ಗದ್ದೆಯ ಬಳಿ ಹರಿಯುವ ಕಾಲುವೆ ಅಥವಾ ತೋಡುಗಳಲ್ಲಿ ನೀರಿನ ಹರಿವು ಕ್ಷೀಣಿಸುವ ಸಮಯದಲ್ಲಿ ಕಲ್ಲು, ಮಣ್ಣು ಮತ್ತು ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿ ಕಟ್ಟೆ ಕಟ್ಟಲಾಗುತ್ತದೆ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಶೀಟುಗಳನ್ನು, ಸೆಂಟ್ರಿಂಗ್ ಶೀಟ್, ಮರಳು ತುಂಬಿದ ಪ್ಲಾಸ್ಟಿಕ್ ಚೀಲಗಳನ್ನು ಸಹ ಕಟ್ಟೆ ಕಟ್ಟಲು ಬಳಕೆ ಮಾಡಲಾಗುತ್ತಿದೆ. ಈ ಕಟ್ಟೆಗಳ ಕಟ್ಟುವುದರಿಂದ ನಮ್ಮ ಶ್ಯಾಲೋ ಎಕ್ವಿಫರ್ ಅಂತ ಏನು ಹೇಳ್ತೇವೆ, ನೆಲದಡಿಯ ಮೇಲು ಜಲ ಅದರ ಮಟ್ಟ ಮೇಲಕ್ಕೆ ಬರ್ತದೆ. ಹಾಗಾಗಿ ಬೋರ್ವೆಲ್ಗಳ ಅಗತ್ಯ ಕಡಿಮೆ ಆಗ್ತದೆ, ಅಥವಾ ನಮ್ಮ ಕೊನೆಗೆ ಕಷ್ಟ ಬಂದರೂ ಕೂಡ ಬೋರ್ವೆಲ್ಲನ್ನು ಕಡಿಮೆ ಸಮಯ ಬಳಕೆ ಮಾಡಿದರೆ ಸಾಕಾಗ್ತದೆ. ಕಟ್ಟಗಳ ಕಟ್ಟುವುದು ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ಕರಾವಳಿಯಲ್ಲಿ ಈಗ ಜಲ ಆಂದೋಲನ ಜನಾಂದೋಲನ ರೂಪದಲ್ಲಿ ಹಬ್ಬದಂತೆ ನಡೆಯುತ್ತಿದೆ. ಮೊದಲಿಗೆ ಕಾಸರಗೋಡಿನ ಎಣ್ಮಕಜೆ ಪಂಚಾಯಿತಿಯ ಪಡ್ರೆಯಲ್ಲಿ ಕಟ್ಟೆ ಕಟ್ಟುವ ಹಬ್ಬ ಆಚರಿಸಲಾಯಿತು. ಆರಂಭದಲ್ಲಿ 4 ಸರಣಿ ಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಕಟ್ಟೆ ಕಟ್ಟುವ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಜಲ ಸಂರಕ್ಷಣೆಗಾಗಿ ಅವಿರತ ದುಡಿಯುತ್ತಿರುವ ನೀರ ನೆಮ್ಮದಿಯತ್ತ ಪಡ್ರೆ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಈಗ ಸುತ್ತಮುತ್ತಲ ಪ್ರದೇಶದಲ್ಲಿ ಕಟ್ಟೆ ಕಟ್ಟುವ ಸುದ್ದಿಯನ್ನು, ಕಟ್ಟೆ ಕಟ್ಟುವ ಹಬ್ಬದ ಮಾಹಿತಿಯನ್ನು ನೀಡಲಾಗುತ್ತಿದೆ. ನಾವು ಕಟ್ಟವನ್ನು ಕಟ್ಟಿದ್ರೆ ಕಟ್ಟ ಕಟ್ಟಿ ಕೆಟ್ಟವರಿಲ್ಲ, ಅದು ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಸುತ್ತಮುತ್ತಲಿನ ಕಟ್ಟದವರಿಗೂ ಕಟ್ಟ ಪ್ರಯೋಜನ ಕೊಡ್ತದೆ. ಹಾಗಾಗಿ ಇದು ಈ ಕಟ್ಟಗಳ ಒಂದು ಸಂಸ್ಕೃತಿಯನ್ನು ನಾವು ಪುನರುಜ್ಜೀವನ ಮಾಡಬೇಕು ಇಡೀ ಮಲೆನಾಡಿನಲ್ಲಿ. ಹಾಗಿದ್ರೆ ಒಂದು ಹಂತದವರೆಗೆ ನಮ್ಮ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ. ಜಲ ಸಂರಕ್ಷಣೆ ವಿಧಾನಗಳಲ್ಲಿ ಒಂದಾದ ತಾತ್ಕಾಲಿಕ ಕಟ್ಟೆ ಕಟ್ಟುವ ಕಾರ್ಯದಲ್ಲಿ ನೈಪುಣ್ಯತೆ ಪಡೆದ ಜನ ಕರಾವಳಿಯಲ್ಲಿದ್ದಾರೆ. ಅವರ ಪರಿಣಿತಿಯನ್ನು ಮುಂದಿನ ಜನಾಂಗಕ್ಕೆ ಮುಂದುವರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಸಹ ಇಂತಹ ಜಲ ಆಂದೋಲನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದೆ. ಪಡ್ರೆಯಲ್ಲಿ ನಡೆದ ಕಟ್ಟೆ ಕಟ್ಟುವ ಹಬ್ಬದಲ್ಲಿ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದಕ್ಷಿಣ ಜಿಲ್ಲೆ ಸುಳ್ಯ ತಾಲೂಕಿನ ಕನಕಮಜಲು ಗ್ರಾಮದಲ್ಲೂ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಟೋಡಿಗೆ ಕಟ್ಟೆ ಕಟ್ಟುವ ಕಾರ್ಯಕ್ರಮ ನಡೆದಿದೆ. ಕನಕಮಜಲು ಯುವಕ ಮಂಡಲ ವತಿಯಿಂದ
ಸ್ಥಳೀಯ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂ ಸೇವಕರು ಕಟ್ಟೆಕಟ್ಟುವ ಕಾಯಕದಲ್ಲಿ ಭಾಗವಹಿಸಿದ್ದರು. ನಾವು 2005 ಯುವಕ ಮಂಡಲದ ವತಿಯಿಂದ ಈ ಊರಿನಲ್ಲಿ ಅನೇಕ ನೀರಿಂಜಿಸುವಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮೊದಲಿಗೆ ನಾವು ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಶ್ರೀಪಡ್ರವರನ್ನು ಕರೆಸಿ ಕನಕ ಮಂಜಲಿನಲ್ಲಿ ಮಾಹಿತಿಯ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರ ಮೂಲಕ ಜನರಿಗೆ ಮಾಹಿತಿ ನೀಡುವುದರ ಮೂಲಕ ನೀರು ಇಂಗಿಸುವುದರ ಬಗ್ಗೆ ಮಾಹಿತಿಯನ್ನು ಮೊದಲು ಕೊಟ್ಟು ಆನಂತರ ಅದರನ್ನು ಹೇಗೆ ನೀರು ಇಂಗಿಸುವ ಕಾರ್ಯವನ್ನು ಕಟ್ಟಗಳನ್ನು ಕಟ್ಟಬೇಕು ಎನ್ನುವುದನ್ನು ಅವರಿಂದಲೇ ಅವರಿಗೆ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಸಾಂಪ್ರದಾಯಿಕ ಮಣ್ಣಿನ ಮತ್ತು ಮರಳು ಚೀಲ ಉಪಯೋಗಿಸಿ ಕಟ್ಟೆ ಕಟ್ಟುವುದು ವೆಚ್ಚದಾಯಕ. ಕೆಲವು ದಿನಗಳ ಕಾಲ ಹಲವು ಕಾರ್ಮಿಕರು ಕೆಲಸ ಮಾಡಬೇಕಾಗುತ್ತದೆ. ಕೃಷಿ ಕೆಲಸಕ್ಕೆ ಕಾರ್ಮಿಕರ ಕೊರತೆ ಇರುವ ಕಾರಣ ಪುತ್ತೂರು ಸಮೀಪದ ಸಂಟ್ಯಾರ್ ಮರಿಕೆಯ ಸಾವಯವ ಕೃಷಿಕ ಎಪಿ ಸದಾಶಿವ ಅವರು ಕಬ್ಬಿಣದ ತಗಡು ಅಂದರೆ ಸೆಂಟ್ರಿಂಗ್ ಶೀಟ್ ಜೋಡಿಸಿ ತೋಡಿಗೆ ಕಟ್ಟೆ ಕಟ್ಟಿ ಅಲ್ಪ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಕಟ್ಟೆ ಕಟ್ಟಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಹೆಚ್ಚು ಜನರ ಮೆಚ್ಚುಗೆ ಪಡೆದಿದೆ. ಕಟ್ಟವನ್ನ ಬಿಟ್ಟು ಬೋರ್ವೆಲ್ ಕಡೆಗೆ ಹೋಗುವುದು ಬುದ್ಧಿವಂತಿಕೆ ಅಲ್ಲ. ನಮ್ಮ ಪೂರ್ವಜರು ಏನಂದ್ರೆ ಈ ಸಣ್ಣ ಕಣಿಯ ಕಟ್ಟ, ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಂದ್ರೆ ಉಜಿರು ಕಣಿ ಅಂತ ಹೇಳ್ತೇವೆ, ಅದಕ್ಕೆ ಕಟ್ಟವನ್ನ ಅಡಿಕೆ ಮರದ ಸಲಿಕೆ ಇಟ್ಟು ಅದರ ಎದುರಿಗೆ ಮಣ್ಣನ್ನ ಮೆತ್ತಿ ಕಟ್ಟುವಂತಹ ಸಿಸ್ಟಮ್ ಇತ್ತು. ಇದನ್ನೇ ನಾನು ಯಾಕೆ ದೊಡ್ಡ ಮಟ್ಟದಲ್ಲಿ ಯಾಕೆ ಯೋಚನೆ ಮಾಡಿ ಆ ಸಲಿಕೆಯ ಬದಲಿಗೆ ತಗಡುಗಳನ್ನ, ಮುಖ್ಯವಾಗಿ ಸೆಂಟ್ರಿಂಗ್ ಶೀಟ್ಗಳಂತ ಹೇಳಬಹುದು, ಅದನ್ನು ಇಟ್ಟು ಮಾಡುವ ಅಂತ ಹೇಳುವ ಕಲ್ಪನೆ ಬಂತು. ಅಡಿಕೆ ಮರದ ಬದಲಾಗಿ ಪರ್ಮನೆಂಟ್ ಆಗಿರಲಿ ಅಂತ ಹೇಳಿಕೊಂಡು ಇವತ್ತು ಸಿ ಚಾನಲ್ ಹಾಕಿದ್ದೇನೆ. ಅದು 5-4 ಸಿ ಚಾನಲ್ ಅದು ಹಾಕಿ ಬಲವಾಗಿ ಮಣ್ಣು ಸೈಡಿನಲ್ಲಿ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ಕಟ್ಟಿ ಚಂದ ಮಾಡಿದ್ದೇನೆ. ಚಂದ ಮಾಡಿ ಕೂರಿಸಿ ಈಗ ತಗಡನ್ನು ಇಡುದು ಎದುರು 60 ಹೊಯ್ಗೆಗಾಗುವಾಗ 10 ಬಂತು. 10 ಇವತ್ತು 2 ಅರ್ಧ ಗಂಟೆಯೊಳಗೆ ಕೆಲಸ ಆಗುವಂತ ಸಿಸ್ಟಮ್ ಅನ್ನು ನಾನು ಇವತ್ತು ಜಾರಿಗೊಳಿಸಿದೆ. ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದಲ್ಲಿ ಹರಿಯುವ ಸಿರಿಯಾ ನದಿಗೆ ಬೇಸಿಗೆ ಕಾಲದಲ್ಲಿ ತಾತ್ಕಾಲಿಕ ಚೆಕ್ ಡ್ಯಾಂ ನಿರ್ಮಿಸಲಾಗುತ್ತಿದೆ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಿನ 3 ಗ್ರಾಮಗಳಿಗೆ ಇದರಿಂದ ಪ್ರಯೋಜನವಾಗುತ್ತದೆ. 3 ಗ್ರಾಮಗಳ ಪಾಲುದಾರ ಕೃಷಿಕರು ಮತ್ತು ಕಾರ್ಮಿಕರು ಸೇರಿಕೊಂಡು ಈ ಬೃಹತ್ ಕಟ್ಟೆಯನ್ನು ಕಟ್ಟುತ್ತಾರೆ. ಸ್ಥಳೀಯ ಕೃಷಿಕರು ವಂತಿಗೆ ಸೇರಿಸಿ ಕೂಲಿ ಕಾರ್ಮಿಕರ ವೇತನ ನೀಡುತ್ತಾರೆ. ಹಂತ ಹಂತವಾಗಿ ಕಲ್ಲು ಮರಳು ಚೀಲ ಉಪಯೋಗಿಸಿ ಕಟ್ಟೆ ಕಟ್ಟುವ ಮೂಲಕ ನೀರು ಸಂಗ್ರಹಣೆ ಮಾಡಲಾಗುತ್ತದೆ. ನದಿಯಲ್ಲಿ 1 ತನಕ ನೀರು ಸಂಗ್ರಹವಾಗಿ ಮಾರ್ಚ್ ತಿಂಗಳ ಕೊನೆ ತನಕ ತೋಟಗಾರಿಕೆಗೆ ನೀರು ಲಭ್ಯವಾಗುತ್ತದೆ. ಇಲ್ಲಿ ಸಹ ಪ್ರಾಧಾನ್ಯತೆ ಪಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಗುರುತಿಸಿ ನಮಗೆ ನೆಹರು ಯುವ ಕೇಂದ್ರ ಅವರು ಸಹ 2008-09 ಸಹ ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಸಹ ನೀಡಿರುತ್ತಾರೆ. ಯಾರು ಕಟ್ಟ ಕಟ್ತಾರೆ ಅವರಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಸಮಾಜಕ್ಕೆ ದೊಡ್ಡ ಕೊಡುಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಕೊಡುಗೆ ಕೊಡುವಂತಹ ಪಾರಂಪರಿಕ. ಒಟ್ಟಾರೆ ಈ ಸಾಂಪ್ರದಾಯಿಕ ಕಟ್ಟೆ ಕಟ್ಟುವ ಪದ್ಧತಿಯ ಪುನರುತ್ಥಾನದ ಫಲವಾಗಿ ಕರಾವಳಿಯಲ್ಲಿ ಬರುವ ಬೇಸಿಗೆಯಲ್ಲಿ ಜಲಕ್ಷಾಮ ತಲೆದೋರದಿರಲಿ, ಎಲ್ಲರಿಗೂ ಸಮೃದ್ಧವಾಗಿ ನೀರು ದೊರಕಲಿ ಎಂಬುದು ನಮ್ಮ ಆಶಯ ಕೂಡ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಇರಬೇಕು ಅಷ್ಟೇ ಅನ್ನುತ್ತಾರೆ ಹಿರಿಯರು. ಇಂಥ ಛಲಕ್ಕೆ ನಾಗರಹೊಳೆ ಅರಣ್ಯದ ಬುಡಕಟ್ಟು ಮಹಿಳೆ ಶ್ರೀಮತಿ ದಾಸಿ ಜ್ವಲಂತ ಉದಾಹರಣೆ. ಕಾಡಿನಿಂದ ನಾಡಿಗೆ ಬಂದು ಬಂಗಾರದ ಬದುಕು ಕಟ್ಟಿಕೊಂಡ ಈ ಕಾಡು ಹಕ್ಕಿ ಸ್ವಾವಲಂಬಿಯಾಗಿ ಸಾಧಿಸಿ ತೋರಿಸುವ ಮೂಲಕ ಇಂದು 100 ಸಾವಯವ ಕೃಷಿಕರಿಗೆ ಪ್ರೇರಣೆಯಾಗಿದ್ದಾರೆ. ಈ ಬುಡಕಟ್ಟು ಮಹಿಳೆ ಮಾಡಿದ್ದಾದರೂ ಏನು ಅಂತೀರಾ? ಬನ್ನಿ, ನೀವೇ ಕಣ್ಣಾರೆ ಕಾಣುವಿರಂತೆ. ಎರಡ್ 2007 ರಾಜ್ಯ ಸರ್ಕಾರ ನಾಗರಹೊಳೆ ಅಭಯಾರಣ್ಯದ ಸುಂಕದಕಟ್ಟಿ ಆನೆ ಶಿಬಿರದ ಬಳಿ ಜೇನು ಕುರುಬ ಬುಡಕಟ್ಟಿನ 60 ಕುಟುಂಬಗಳಿಗೆ ಸ್ವಯಂ ಪ್ರೇರಿತ ಸ್ಥಳಾಂತರ ಪ್ಯಾಕೇಜ್ ಘೋಷಿಸಿದಾಗ ಕಾಡಿನಿಂದ ಹೆಗ್ಗಡದೇವನಕೋಟೆಯ ಸೊಳ್ಳೆಪುರ ಕಾಲೋನಿಗೆ ಬಂದು ಹೊಸ ಬದುಕು ಕಟ್ಟಿಕೊಂಡವರಲ್ಲಿ ಶ್ರೀಮತಿ ದಾಸಿಯೂ ಒಬ್ಬರು. ಪತಿಯನ್ನು ಕಳೆದುಕೊಂಡಿದ್ದ ಈಕೆ ತನ್ನ 10 ನಾಡಿಗೆ ಬಂದಾಗ ಸರ್ಕಾರ ನೀಡಿದ್ದ ಪುಟ್ಟ ಮನೆ, 1,000 ನಗದು ಮತ್ತು 3 ಭೂಮಿ ಇತ್ತಾದರೂ ಕೃಷಿಯ ಗಂಧಗಾಳಿಯೂ ಇರಲಿಲ್ಲ. ಕಾಡಿನಲ್ಲಿ ಗೆಡ್ಡೆಗೆಣಸು ತಿಂದು ಬದುಕುತ್ತಿದ್ದ, ಜೇನು ಸಂಗ್ರಹಿಸಿ ಮಾರುತ್ತಿದ್ದ ಇವರಿಗೆ ಕೃಷಿಯ ಪರಿಜ್ಞಾನವೂ ಇರಲಿಲ್ಲ. ಆದರೆ ಇಂದು ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು 2 ಭೂಮಿಯನ್ನು ಗುತ್ತಿಗೆಗೆ ಪಡೆದು ತರಕಾರಿ,
ಬಾಳೆ, ಮೆಣಸು ಇತ್ಯಾದಿ ಬಹುಬೆಳೆ ಬೆಳೆಯುವುದರ ಜೊತೆಗೆ ಕುರಿ ಕೋಳಿ ಸಾಕಣೆಯನ್ನು ಮಾಡುತ್ತಾ ಸಮಗ್ರ ಕೃಷಿಯಲ್ಲಿ ನಿರತವಾಗಿರುವ ಇವರು ಮಾದರಿ ಕೃಷಿ ಮಹಿಳೆಯಾಗಿ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಕಾಡಲ್ಲಿದ್ದಾಗ ಇನ್ನೊಬ್ಬರ ಜೊತೆಯಲ್ಲಿ ಗೆಡ್ಡೆ ಗೆಣಸು ತಿನ್ನಕ್ಕೆ ಹೋಯ್ತಾ ಇದ್ದು. ಆಚೆ ವರ್ಷದಲ್ಲಿ ನನ್ನ ಮಗ ಜೋಳ ಬೆಳೀತಿದ್ದ, ಅದ್ರ ಮರಳೆ ವರ್ಷದಲ್ಲಿ ತರಕಾರಿ ಬೆಳೆ ಬೆಳೀತಿದ್ದು, ಬುಳ್ಳಟ್ ಮೆಣಸು, ಉದ್ದಸೆಟ್ಟು, ಗುಂಡು ಮೆಣಸು, ಟೊಮೆಟೊ, ಪ್ರತಿ ಒಂದು ತರಕಾರಿಗಳು ಬೆಳೆದಿದ್ದು. ನಮ್ಮ ಅಧಿಕಾರ ಬಂದು ಗೋವಿಂದ ಸರ್ ಬಂದು ಕೂಗುತ್ತಾರೆ, ದಸಮ ಇದೆಯಾ ಅಂತ. ಹೌದು ಸರ್ ಇದ್ದೀನಿ ಅಂತಂದ್ರೆ, ಆಗಲೇ ಕುರಿ ಮಾಡ್ಕೆ ಹೋಗ್ಲೇಬೇಕು, ನಾವು ನಿಮಿಷ ಮನೇಲಿ ಕುಳಿಯೋಕೆ ನನ್ಗೆ ಅವಕಾಶ ಇಲ್ಲ, ನಾನು ಸುತ್ತಾಡಿ ರೌಂಡ್ ಸುತ್ತಿ ಬರಬೇಕು, ಮನೇಲಿ ಬಂದು ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು, ನನಗಷ್ಟೊಂದು ತುಂಬಾ ಆಸೆ ಇದೆ ಸರ್. ಕಾಡು ಬಿಟ್ಟು ನಾಡಿಗೆ ಬಂದಾಗ ಅರಣ್ಯೋತ್ಪನ್ನ ಸಂಗ್ರಹಿಸಿ ಮಾರಾಟ ಮಾಡಿ ಹಣವನ್ನು ಕೂಡಿಸಿ ಇವರು ಕೃಷಿಯಲ್ಲಿ ತೊಡಗಿದರು. ಆರಂಭದಲ್ಲಿ ಎಲ್ಲರಂತೆ ತಮ್ಮ ಮಳೆಯಾಶ್ರಿತ ಒಣಭೂಮಿಯಲ್ಲಿ ರಾಗಿ ಬೆಳೆಯುತ್ತಿದ್ದರು. ನಂತರ ಹತ್ತಿ ಕೃಷಿ ಮಾಡಿದರು. ಕೈಗೆ ಒಂದಿಷ್ಟು ಬೆಳೆ ಬರುತ್ತಿತ್ತಾದರೂ ಕೆಲವೊಮ್ಮೆ ಬೆಳೆ ಆನೆಗಳ ದಾಳಿಗೆ ತುತ್ತಾಗುತ್ತಿತ್ತು. ಮೊದಲೆಲ್ಲ ಇದು ಮಳೆ ನೀರು ಮಾತ್ರ ಮಾಡ್ತಾ ಇದೀವಿ. ಇವಾಗ ನಾಲ್ಕು ವರ್ಷ ಹನಿ ನೀರಾವರಿ ನೀರಾದ್ಮೇಲೆ ಪಂಪ್ ಸೆಟ್ ಆದ್ಮೇಲೆ ಇವಾಗ ಮಾಮೂಲಿ ಮತ್ತೆ ಬಾಳೆ ಸ್ವಲ್ಪ ಅದೇ ಬೆಳ್ಕೊಂಡು ಈಗ ಚೆನ್ನಾಗಿದ್ದೀವಿ. ಮಾಮೂಲಿ ಧನಿಯ ಗೊಬ್ಬರ, ಎರೆಹುಳು ಗೊಬ್ಬರ ಆ ಥರ ಎಲ್ಲ ಬಳಸ್ತಾ ಇದೀವಿ. ಕೇರಳದ ಗುತ್ತಿಗೆದಾರರು ಸೊಳ್ಳೆಪುರದಲ್ಲಿ ಶುಂಠಿ ಬೆಳೆಯಲು ಗುತ್ತಿಗೆಗೆ ಕೃಷಿ ಭೂಮಿ ಕೇಳಿದಾಗ ದಾಸಿಯವರು ತಮ್ಮ ಭೂಮಿಯನ್ನು ಒಂದೆರಡು ವರ್ಷ ಗುತ್ತಿಗೆಗೆ ನೀಡಿದರು. ಅದರ ಫಲವಾಗಿ ಇವರ ಜಮೀನಿಗೆ ವಿದ್ಯುತ್ ಸಂಪರ್ಕ, ಕೊಳವೆ ಬಾವಿ, ಪಂಪ್ ಸೆಟ್ ಬಂದಿತು. ಒಣ ಭೂಮಿ ಕೃಷಿ ಭೂಮಿಯಾಯಿತು. ಆಧುನಿಕ ಕೃಷಿಯ ಪರಿಚಯವೂ ಇವರಿಗೆ ಆಯಿತು. ಈ ಮಧ್ಯೆ ಲಾಭರಹಿತ ಸಮಾಜ ಸೇವಾ ಸಂಸ್ಥೆಯಾದ ವನ್ಯಜೀವಿ ಸಂರಕ್ಷಣಾ ಸೊಸೈಟಿ WCS 2014 ಇಲ್ಲಿಗೆ ಬಂದು ಬಹುಬೆಳೆ ಆಧುನಿಕ ಬೇಸಾಯದ ಬಗ್ಗೆ ತಿಳಿಸಿಕೊಟ್ಟಾಗ ದಾಸಿಯವರಿಗೆ ಭಾಗ್ಯದ ಬಾಗಿಲು ತೆರೆಯಿತು. ನಂತರ ಇವರು ಮುಟ್ಟಿದ್ದೆಲ್ಲವೂ ಚಿನ್ನವಾಯಿತು. ಪತಿ ಒಂದೆಲ್ಲ ಸೊಲತ್ತೆ ನಮ್ ಬೆಳೀತಾ ಇದ್ದೀನಿ ಸರ್. ಈಗ ಪತಿಯಿಂದ ಬಾಳೆ ಹಾಕಿದ್ವಿ, ಪತಿಯಿಂದ ಅದಕ್ಕೆ ಮೆಣಸು ತರಕಾರಿ ಬೀಜಗಳು ನನ್ನ ಮಕ್ಕಳಿಗೆ ಏನು ಬೇಕಂತ ನಾನು ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಾನು ಅಣಬೆ ಬೀಜನ ಕೊಟ್ಟಿದ್ರು, ಅಣಬೆನ ಮಾಡಿ ಆಯ್ತು. ನಾನು ಬಹುಬೆಳೆಯ ಕೃಷಿಗೆ ಮುಂದಾದ ಅವರು ಯಾರೂ ಊಹಿಸಲಾರದ ರೀತಿಯಲ್ಲಿ ತೊಗರಿಕಾಯಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಬದನೆಕಾಯಿ ಸೇರಿದಂತೆ ವಿವಿಧ ತರಕಾರಿ, ಜೋಳ, ಬಾಳೆ ಮತ್ತು ಕಾಳು ಮೆಣಸು ಬೆಳೆದರು. ಒಂದು ಬೆಳೆ ಕೈಕೊಟ್ಟರೂ ಮತ್ತೊಂದು ಬೆಳೆ ಇವರ ಕೈ ಹಿಡಿಯುತ್ತಿತ್ತು. ಜೊತೆಗೆ ಸಾರ್ವಜನಿಕರಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಬಗ್ಗೆ ಹೆಚ್ಚಿದ ಒಲವು ಇವರಿಗೆ ವರದಾನವಾಯಿತು. ನಮ್ಮ ಮನೇಲಿ ಆಗ ಆರೋಗ್ಯ ತಕ್ಕಾಗಿ ನಾವು ಇಟ್ಕೋಬೇಕಲ್ಲ ಸರ್. ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರ ಅದಗಿದೆಲ್ಲ ಸಗಣಿ ಅಲ್ಲಿ ಎಲ್ಲೂ ಸಗಣಿ ಬಿದ್ದಿರ್ತದೆ, ಒಂದು ಕೈಲಿ ಇಟ್ಕೋಬರೋದು, ಒಂದು ಜಾಕ್ ಇಟ್ಟಿರೋದು. ಕುರಿಗಳು ಸಾಕಿದ್ನಿ, ನಮ್ಮ ಸರ್ ಬಂದು ಒಂದೊಂದು ಕುರಿಗಳು ಕೊಳಿಸಿದ್ರು. ಒಂದು 10 ಕುರಿ ಮಾಡಿದೆ, ಒಂದು 4 ಕುರಿ ಸುತ್ತೋದು, ಒಂದು ಈಗ 15 ಕುರಿಗಳವಾಗ 2 ಆಡವ ಎಲ್ಲ. ಅದ್ರ ಗೊಬ್ಬರನೇ ಒಂದು ಜಾಕ್ ಇಟ್ಟಿರ್ತೀನಿ, ಇಟ್ಟು ಅದನ್ನ ನನ್ನ ಮಗನ ಕಡೆ ತರಿಸಿ ಇದೆಲ್ಲ ಹಾಕಿರ್ತೀನಿ ಸರ್. ನಾನು ಬೇರೆ ಔಷಧಿ ಪೌಷಧಿ ಹೊಡೆಯಕ್ಕೆ ಹೋಗಲ್ಲ, ಅದು ಮಕ್ಕಳಿಗೆ ಕಾಯಿಲೆ ಬಂದಿರ್ತದೆ. ಯಾವ ಗೊಬ್ಬರ ನಮ್ಮ ಮನೆಯಲ್ಲಿ ಬಳಸ್ತಾ ಇಲ್ಲ. ಕಾಡಿನಲ್ಲಿಯೇ ಬಹುತೇಕ ವರ್ಷಗಳನ್ನು ಕಳೆದ ಈ 60 ಬುಡಕಟ್ಟು ಕುಟುಂಬಗಳು ಈಗ ನಾಗರಿಕತೆಯ ಜೊತೆ ಬದುಕುತ್ತಿದ್ದಾರೆ. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ ಮತ್ತು ಜಾತಿ ಪ್ರಮಾಣ ಪತ್ರದಂತಹ ಎಲ್ಲ ಅಗತ್ಯ ಪುರಾವೆಗಳನ್ನು ಹೊಂದಿದ್ದಾರೆ. ವಿಧವೆಯರಿಗೆ ನೀಡಲಾಗುವ ಪಿಂಚಣಿ, ಮನಸ್ವಿನಿ ಯೋಜನೆ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಸರ್ಕಾರ ಮತ್ತು ಸಮುದಾಯದ ಮಧ್ಯೆ ಕೊಂಡಿಯಾಗಿ ಒಂದು ಸೇತುವೆಯಾಗಿ ಇವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಮತ್ತು ಅದರಲ್ಲೇ ಈ ಕೃಷಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, KVK ಸುತ್ತೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಮತ್ತು ಸಾವಯವ ಕೃಷಿಕರ ಸಂಘ ಮತ್ತು ತೋಟಗಾರಿಕೆ ಇಲಾಖೆ ಹಲವಾರು ಇಲಾಖೆಗಳಿಂದ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ತರಬೇತಿಯನ್ನು ಕೊಡಿಸಿ ಇವತ್ತು ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ಒಬ್ಬರು ತಾಲೂಕು ಮಟ್ಟ, ಒಬ್ಬರು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹೋಗಿ ಸರ್ಕಾರನೇ ನನಗೆ ನೋಡೋಕ್ಕೆ ಗೊತ್ತಿತ್ತಿಲ್ಲ. ಆ ಸರ್ ಬಂದ ತೊಳೆ ನಮ್ಮ ಲೋಕೇಶ್ ಸರ್, ನಮ್ಮ ಮುತ್ತಣ್ಣ ಸಾಹೇಬರು ಎಲ್ಲ ನನ್ನ ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ಅದಕ್ಕಂತೂ ಸಂತೋಷ. ಏನು ಬೇಕು ಸರ್ ನಮಗೆ? ನಾವು ಕಷ್ಟಪಟ್ಟು ದುಡಿತೀವಿ, ದುಡ್ದು ಸಾಧನೆ ಮಾಡಿ ತೋರಿಸ್ತೀವಿ ಸರ್. ಶ್ರೀಮತಿ ದಾಸಿ ಅವರ ಸಾಧನೆಗೆ ಪ್ರಶಸ್ತಿಯೂ ಲಭಿಸಿದೆ. ನನ್ನ ಮಕ್ಕಳಿಗೂ ಅದೇ ಮಾಹಿತಿ, ನನಗೂ ಅದೇ ಮಾಹಿತಿ ಸರ್. ನಾನು ಹೇಳ್ತಾ ಇರೋದು, ಯಾರು ಒಬ್ಬರ ಜೊತೆಯಲ್ಲಿ ಪಕ್ಕ ಅಕ್ಕ ಹೋಗ್ಬಾರ್ದು. ನಮ್ಮ ಮನೆ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೋಬೇಕಂತ ನನ್ನ ಮನಸ್ಸು. ನಾವು ಮಾಡಂಗೆ ನೀವು ಮಾಡಿ,
ಅದು ಒಂದು ಮುಂದೆ ಬರ್ಬೋದು, ಹಿಂದಕ್ಕೆ ಹೋಗ್ಬಾರ್ದು, ಮುಂದೆ ಹೆಜ್ಜೆ ಇಟ್ಟು ಮೇಲೆ ಮುಂದಕ್ಕೆ ನಡಿಬೇಕು. ಒಟ್ಟಾರೆ ಛಲವಿದ್ದರೆ ಬಲ ಯಶಸ್ಸು ಎಂಬುದನ್ನು ಶ್ರೀಮತಿ ದಾಸಿ ಸಾಧಿಸಿ ತೋರಿಸಿದ್ದಾರೆ. ಭೂತಾಯಿ ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಅವರ ವಿಶ್ವಾಸ ಇಲ್ಲಿ ಸಾಕಾರಗೊಂಡಿದೆ. ನಾ ನೋಡಿ ನಲಿಯುವ ಕಾರವಾರ, ಓ ಕಾರವಾರ ಸೊಬಗಿನ ತೀರ, ಕನ್ನಡ ನಾಡಿಗೆ ಇದು ಕಾಶ್ಮೀರ, ಈ ಜನಪ್ರಿಯ ಗೀತೆಯನ್ನ ನೀವೆಲ್ಲ ಕೇಳೇ ಇರ್ತೀರಾ. ರಾಷ್ಟ್ರಕವಿ ರವೀಂದ್ರನಾಥ ಟಾಗೋರ್ ಅವರ ಮನಸೂರೆಗೊಂಡ ಕಾರವಾರದ ಕಡಲ ತೀರವನ್ನ ಅದ್ಭುತವಾಗಿ ಬಣ್ಣಿಸುತ್ತದೆ ಈ ಗೀತೆ. ಈಗ ಈ ಕಡಲ ತಡೆಗೆ ರಾಕ್ ಗಾರ್ಡನ್ ಅಥವಾ ಶಿಲೋದ್ಯಾನದ ಮೆರಗು ಸೇರಿದೆ. ವಿವಿಧ ಬುಡಕಟ್ಟು ಜನಾಂಗಗಳ ಸಂಪ್ರದಾಯ ಜೀವನ ಶೈಲಿಯನ್ನ ಪರಿಚಯಿಸುವ ಜನಾಕರ್ಷಣೆಯ ಕೇಂದ್ರ ಬಿಂದುವೂ ಆಗಿದೆ. ಕರುನಾಡ ಕಾಶ್ಮೀರವೆಂದೇ ಖ್ಯಾತಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರ ಕಾರವಾರ ಪ್ರಾಕೃತಿಕವಾಗಿ ಅತ್ಯಾಕರ್ಷಕವಾದ ತಾಣ. ಬೆಟ್ಟ ಗುಡ್ಡ, ಕಣಿವೆಗಳು, ನದಿ ಹಾಗೂ ಸಾಗರವನ್ನೊಳಗೊಂಡ ಈ ಪ್ರದೇಶ ಜನರನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಈ ಆಕರ್ಷಣೆಗೆ ಈಗ ಮತ್ತೊಂದು ಗರಿ ಮೂಡಿದೆ, ಅದುವೇ ರವೀಂದ್ರನಾಥ ಟಾಗೋರ್ ಬೀಚ್ ಪಕ್ಕದಲ್ಲಿರುವ ರಾಕ್ ಗಾರ್ಡನ್. ರಾಕ್ ಗಾರ್ಡನ್ ಅನ್ನು ಕಣಶಿಲೆ ಅಥವಾ ಕೆಂಪು ಕಲ್ಲುಗಳನ್ನು ಉಪಯೋಗಿಸಿ ನಿರ್ಮಿಸಲಾಗಿದೆ. ನೆಲಕ್ಕೂ ಕಲ್ಲುಗಳನ್ನು ಹಾಕಲಾಗಿದ್ದು ಈ ಉದ್ಯಾನವನಕ್ಕೆ ಹಚ್ಚ ಹಸಿರಿನ ಮೆರುಗು ಇದೆ. ಸುಂದರ ಮರ ಗಿಡಗಳು, ಹೂಬಳ್ಳಿ, ವಿವಿಧ ಬಗೆಯ ಪುಷ್ಪ ಬಿಡುವ ಗಿಡಗಳನ್ನು ಬೆಳೆಸಲಾಗಿದ್ದು ಇದು ಶಿಲಾವನದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಹಿಂದಿನ ಜಿಲ್ಲಾಧಿಕಾರಿಯವರು ವಿಶೇಷ ಮುತುವರ್ಜಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಮತ್ತು ಸರ್ಕಾರಿ ಅನುದಾನದಲ್ಲಿ ಏನು ರಾಕ್ ಗಾರ್ಡನ್ ನಮ್ಮ ಕಾರವಾರ ರವೀಂದ್ರನಾಥ ಟಾಗೂರ್ ಕಡಲ ಬೀಚಲ್ಲಿ ಆರಂಭಿಸಿದ್ದಾರೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭವ್ಯ ಪರಂಪರೆ ಸಂಸ್ಕೃತಿಯನ್ನು ಬಿಂಬಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಮತ್ತು ಬೇರೆ ಬೇರೆ ಬುಡಕಟ್ಟಿನ ಜನಾಂಗದ ಜನರು ಇಲ್ಲಿ 80%ಕ್ಕಿಂತಲೂ ಹೆಚ್ಚು ಅರಣ್ಯ ಪ್ರದೇಶ ಇರೋದ್ರಿಂದ ಪರಂಪರೆಯಿಂದ ವಾಸಿಸ್ತಾ ಇದ್ದಾರೆ. ಅವರ ಜೀವನ ಕ್ರಮ, ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರವನ್ನು ಈ ರಾಕ್ ಗಾರ್ಡನ್ನಲ್ಲಿ ಡಿಪಿಕ್ಟ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಕಲಾತ್ಮಕ ಚಿತ್ತಾರಗಳ ಬೃಹದಾಕಾರವಾದ ಬಂಡೆಗಳಿಂದ ಒಡಗೂಡಿದ ಕೋಟೆಯಂತಿರುವ ಮಹಾದ್ವಾರವೇ ಇದೊಂದು ಶಿಲಾವನ ಎಂಬುದನ್ನು ನಿರೂಪಿಸುತ್ತದೆ. ಒಳ ಪ್ರವೇಶಿಸಿದರೆ ಗುಂಡು ಕಲ್ಲುಗಳ ಶಿಲಾ ಕಾರಂಜಿಯಿಂದ ಚಿಮ್ಮುವ ಜಲದ ಜಲದ ಧಾರೆ, ಪಕ್ಕದಲ್ಲೇ ದೊಡ್ಡ ಮೀನು ಹಿಡಿದು ಮನಸೆಳೆಯುತ್ತದೆ. ಎರಡು ಹೆಜ್ಜೆ ಮುಂದೆ ಹಾಕಿದರೆ ಹಿಂಬದಿಯಲ್ಲೇ ದೂರ ದೂರದವರೆಗೆ ಕಾಣುವ ನೀಲ ಸಾಗರದಲ್ಲಿ ತೇಲುವ ಹಡಗುಗಳು ಪ್ರವಾಸಿಗರನ್ನು ತಡೆದು ನಿಲ್ಲಿಸುತ್ತದೆ. ಶಿಲೋದ್ಯಾನದ ಒಳ ಹೋಗುವಾಗ ಎರಡೂ ಬದಿಯಲ್ಲಿ ಬಂಡೆಗಳ ಮೇಲಿಂದ ಹರಿಯುವ ಕೃತಕ ಜಲಧಾರೆ ಸಹಜವಾಗೇ ಆಕರ್ಷಿಸುತ್ತದೆ. ಪ್ರಕೃತಿ ಸೌಂದರ್ಯದ ಜೊತೆಗೆ ಶಿಲಾವನದ ಕೃತಕ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಪ್ರಧಾನ ಅಂಗಳಕ್ಕೆ ಕಾಲಿಟ್ಟರೆ 80%ರಷ್ಟು ಕಾನನವನ್ನೊಳಗೊಂಡ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿ ಮತ್ತು ಬದುಕು ಅನಾವರಣಗೊಳ್ಳುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಕೋಗಿಲೆ ಸುಕ್ರಜಿ ಅರ್ಥಾತ್ ಸುಕ್ರಿ ಬೊಮ್ಮಗೌಡ ತನ್ನ ಸಂಗಡಿಗರ ಜೊತೆ ಹಾಡುವ ಭಂಗಿಯ ಕಲಾಕೃತಿ ಮೇರು ಪ್ರತಿಭೆಗೆ ನೀಡಿದ ಮನ್ನಣೆಯಾಗಿದೆ. ಉಳಿದಂತೆ ಜಿಲ್ಲೆಯ ಬುಡಕಟ್ಟು ಜನಾಂಗಗಳಾದ ಕುಣಬಿ, ಸಿದ್ಧಿ, ಗೌಳಿ, ಕುಂಬ್ರಿ ಮರಾಠಿ, ಹಸಲಗರು, ಗೊಂಡ, ಮುಕ್ರಿ, ಹಾಲಕ್ಕಿ ಮುಂತಾದ ಜನಾಂಗದವರ ಜೀವನ ಶೈಲಿ ಬಿಂಬಿಸುವ ಕಲಾಕೃತಿಗಳು ತುಂಬಾ ಸುಂದರವಾಗಿ ಹಾಗೂ ಅಷ್ಟೇ ಸಹಜವಾಗಿ ಮೂಡಿಬಂದಿವೆ. ಈ ಎಲ್ಲಾ ಜನಾಂಗದ ಕಲಾಕೃತಿಗಳ ಬಳಿ ವಿವರಣೆಯೂ ಇದ್ದು ಇದು ದೇಶದ ಬೇರೆ ಬೇರೆ ಭಾಗಗಳಿಂದ ಬರುವವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಸಮುದಾಯದ ಬಗ್ಗೆ ಮಾಹಿತಿ ನೀಡುತ್ತದೆ. ರಾಕ್ ಗಾರ್ಡನ್ನ ಸೌಂದರ್ಯ ಹಾಗೂ ಇಲ್ಲಿನ ಬುಡಕಟ್ಟು ಸಂಸ್ಕೃತಿಯ ಕೃತಿಗಳ ಬಗ್ಗೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು, ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ.
ಇಲ್ಲಿ ಹಾಲಕ್ಕಿ ಸಮುದಾಯ ಮತ್ತು ಸಿದ್ದಿ ಸಮುದಾಯ ಅವ್ರದ್ದೆಲ್ಲ ಕಾನ್ಸೆಪ್ಟ್ ಎಲ್ಲ ಭಾಳ ಚಂದ ಮಾಡಿದ್ದಾರೆ, ನೋಡೋ ಹಂಗಿದೆ. ಇಟ್ಸ್ ರಿಯಲಿ ನೈಸ್. ದೇ ಹವ್ ಡನ್ ವೆರಿ ವೆರಿ ಗುಡ್ ಮೇಂಟೆನೆನ್ಸ್, ಗುಡ್ ಟ್ರೀಸ್, ಫೌಂಟೇನ್ಸ್ ಅಂಡ್ ದ ಮೇನ್ ಪಾರ್ಟ್ ಇಸ್ ದಟ್ ದೇ ಹವ್ ಮೇಡ್ ಅ ಗುಡ್ ಲೋಕಲ್ ಕಲ್ಚರ್, ಯು ನೋ, ಲೈಕ್ ದ ವಿಮೆನ್ಸ್ ದ ವೆರಿ ಮೇ ಬಿ 20-30 ಇಯರ್ಸ್ ಅಗೋ ಹೌ ಇಟ್ ವಾಸ್ ಎವ್ರಿಥಿಂಗ್ 50 ಇಯರ್ಸ್ ಬ್ಯಾಕ್. ವೆರಿ ಇಟ್ಸ್ ಅ ನೈಸ್ ಪ್ಲೇಸ್. ಥ್ಯಾಂಕ್ ಯು. ಪಾಠದಲ್ಲಿ ಅವರಿಗೆ ಪಾಠ ಪುಸ್ತಕದಲ್ಲಿರುವಂತಹ ಚಿತ್ರಗಳನ್ನು ತೋರಿಸಿ ಅಥವಾ ಪಾಠದಲ್ಲಿರುವಂತಹ ವಿಷಯಗಳನ್ನ ಬರೀ ನಾವು ವಿವರಣೆ ಮಾಡಿ ಹೇಳಬೇಕಾಗ್ತಿತ್ತು, ಅದು ಮಕ್ಕಳ ಮನಸ್ಸಿಗೆ ಮುಟ್ಲಿಕ್ಕೆ ಬಹಳ ಅಸಾಧ್ಯ ಆಗ್ತಾ ಇತ್ತು. ಈಗ ಸ್ವತಃ ಮಕ್ಕಳೇ ತಮ್ಮ ಕಣ್ಣಿಂದ ನೋಡಿದ್ರಿಂದ ಅವರಿಗೆ ಸುಮಾರಾಗಿ ಇದರ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ ಕಲ್ಪನೆ ಮೂಡಿದೆ. ಇಲ್ಲಿ ಆ ತರದ ಎಲ್ಲಾ ಜನಾಂಗಗಳ ಚಿತ್ರಣಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಮ್ಗೆ ಇದು ಬಹಳಷ್ಟು ಉಪಯೋಗಕಾರ ಆಗಿದೆ. ಅದಲ್ಲದೆ ಯಕ್ಷಗಾನದ ರೂಪಕ ತೋರಿಸುವ ಕಲಾಕೃತಿಯಂತೂ ಕಲಾಪ್ರಿಯರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಈ ಸುಂದರ ಶಿಲಾವನವನ್ನು ಕಾಣಲು ಸಂಜೆಯ ವೇಳೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಾರೆ. ಈ ಎಲ್ಲಾ ಸೊಬಗನ್ನು ಕಣ್ತುಂಬಿಕೊಳ್ಳುವ ಹೊತ್ತಿಗೆ ಸೂರ್ಯಾಸ್ತವಾಗುವ ಕಾರಣ ಆ ಸೊಬಗನ್ನು ಈ ಹಸಿರು ಸಿರಿಯ ನಡುವೆ ನಿಂತು ಕಡಲತ್ತ ಕಣ್ಣು ಹಾಯಿಸುತ್ತಾ ಸವಿಯಬಹುದಾಗಿದೆ. ರಾಕ್ ಗಾರ್ಡನ್ ತುಂಬಾ ಚೆಂದಾಗಿ ಅವರು ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಒಂದು ಸ್ಟೋನ್ ನಿಂದೆ ಎಂತ ಎಂತ ಕಲ್ಚರಲ್ ಡಿಪಿಕ್ಷನ್ಸ್ ಮಾಡೋಕಾಗ್ತಿದ್ವು, ಅದೆಲ್ಲ ಅವರು ಚೆಂದಾಗಿ ಇಲ್ಲಿ ಕಾಣಿಸಿದ್ದಾರೆ. ನಾವು ಈಗ ನೋಡಿದಾಗೆ ತುಂಬಾ ಬೇರೆ ಬೇರೆ ಕಲ್ಚರಲ್ ಮತ್ತೆ ಎಲ್ಲ ಕಮ್ಯುನಿಟಿ ಹ್ಯಾಂಗ್ ಅವ್ರು ಸೆಲೆಬ್ರೇಷನ್ ಮಾಡ್ತಿದ್ರು, ಹ್ಯಾಂಗ್ ಗೆಟ್ ಟುಗೆದರ್ ಇರ್ತಿತ್ತು, ನಮ್ದು ಓಲ್ಡ್ ಕಲ್ಚರ್ ಹ್ಯಾಂಗಿತ್ತು, ಅದೆಲ್ಲ ಇಲ್ಲಿ ಚೆಂದಾಗಿ ಡಿಪಿಕ್ಟ್ ಮಾಡಿದ್ದಾರೆ. ಮತ್ತೆ ನಮ್ಗೆ ತುಂಬಾ ಚೆಂದಾಗಿ ಸೇರಿದೆ ಈ ಪ್ಲೇಸು. ಒಟ್ಟಾರೆಯಾಗಿ ಈ ರಾಕ್ ಗಾರ್ಡನ್ ಕಾರವಾರದ ಹಿರಿಮೆಗೆ ಮತ್ತೊಂದು ಗರಿಯಾಗಿದೆ. ಮಧ್ಯರಾತ್ರಿಯಲ್ಲಿ ಮಹಿಳೆ ಏಕಾಂಗಿಯಾಗಿ ನಿರ್ಭಯವಾಗಿ ಒಂಟಿಯಾಗಿ ಓಡಾಡಲು ಎಂದು ಸಾಧ್ಯವಾಗುತ್ತದೋ ಅಂದೇ ನಮಗೆ ನಿಜವಾದ ಸ್ವಾತಂತ್ರ್ಯ ದೊರಕೋದು ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕ ಕಳೆದರೂ ಮಹಿಳೆಯರಿಗೆ ಇನ್ನೂ ನಿಜ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬುದು ಆಗಾಗ್ಗೆ ವರದಿಯಾಗುವ ಅತ್ಯಾಚಾರ ಪ್ರಕರಣಗಳಿಂದ ಸಾಬೀತಾಗುತ್ತೆ. ದೆಹಲಿಯ ನಿರ್ಭಯಾ ಪ್ರಕರಣವಂತೂ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು. ಇಂಥ ವಿಕೃತ ಮನಸ್ಸಿನ ಎಲ್ಲ ಪುರುಷರ ಮನಸ್ಸು ಪರಿವರ್ತಿಸುವುದು ಕಷ್ಟ ಸಾಧ್ಯ. ಆದರೆ ಹೆಣ್ಣಿನ ಬಗ್ಗೆ ಕೆಟ್ಟ ದೃಷ್ಟಿ ಬೀರುವವರಿಗೆ ಒಂದು ತಕ್ಕ ಪಾಠ ಕಲಿಸಲು ಅವರನ್ನ ಸಬಲರನ್ನಾಗಿ ಮಾಡುವುದೇ ಸೂಕ್ತ ಎಂಬುದು ಹಲವರ ಅಭಿಪ್ರಾಯ. ಹೀಗಾಗಿಯೇ ದೇಶದ ಹಲವೆಡೆ ಮಹಿಳೆಯರಿಗೆ ನಿರ್ಭಯಾ ಹೆಸರಿನಲ್ಲಿ ಆತ್ಮರಕ್ಷಣೆ ಕಲೆ ಕಲಿಸುವ ಕೇಂದ್ರಗಳಿವೆ. ಇಂಥ ಒಂದು ಕೇಂದ್ರ ಶಿವಮೊಗ್ಗದಲ್ಲೂ ಇದೆ. ಧೈರ್ಯೇ ಸಾಹಸೇ ಲಕ್ಷ್ಮಿ ಎನ್ನುವಂತೆ ಹೆಣ್ಣು ಮಕ್ಕಳು ಧೈರ್ಯವಂತರಾಗಿ ಸಾಹಸವಂತರಾಗಿ ತಮಗೆ ಎದುರಾಗುವ ಆಪತ್ತನ್ನು ಸ್ವಯಂ ಅನುಗ್ರಹಿಸುವ ಶಕ್ತಿ ಬೆಳೆಸಿಕೊಳ್ಳಬೇಕು. ಅದು ಇಂದಿನ ಯುಗಮಾನಕ್ಕೆ ಅತ್ಯಗತ್ಯ. ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾ ಕಲೆಗಳನ್ನು ಕಲಿಸಬೇಕು ಎಂಬ ಭಾವನೆ ಹಲವು ಪಾಲಕರಲ್ಲಿ ಮೂಡಿದೆ. ಇದಕ್ಕೆ ಪೂರಕವಾಗಿ ಹಲವು ಸಂಸ್ಥೆಗಳು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾ ಕಲೆಯಾದ ಕರಾಟೆ ಕಲಿಸಲು ಮುಂದಾಗಿವೆ. ಇಂತಹ ಒಂದು ಕೇಂದ್ರ ಮಲೆನಾಡಿನ ಕೇಂದ್ರ ಸ್ಥಾನ ಶಿವಮೊಗ್ಗದ ಒಳಾಂಗಣ ಕ್ರೀಡಾಂಗಣದಲ್ಲಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಕೆ ಶುರು ಮಾಡಿದ್ವು. ಕರ್ನಾಟಕದಲ್ಲೂ ಕೂಡ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಡಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಾಲಾ ಕಾಲೇಜುಗಳಲ್ಲಿ ಕರಾಟೆ ತರಬೇತಿ ನೀಡತಕ್ಕಂಥ ವ್ಯವಸ್ಥೆ ಬಂತು. ಆಪತ್ಕಾಲದಲ್ಲಿ ಹೆಣ್ಣು ಮಕ್ಕಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನೆರವಾಗುವಂತೆ ಆತ್ಮರಕ್ಷಣಾ ಕಲೆಗಳಲ್ಲಿ ಒಂದಾದ ಕರಾಟೆಯನ್ನು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಸಹಯೋಗದಲ್ಲಿ ಕಳೆದ 5 ವರ್ಷಗಳಿಂದ ಉಚಿತವಾಗಿ ಕಲಿಸುತ್ತಿದೆ ಶಿವಮೊಗ್ಗದ ಈ ನಿರ್ಭಯ ತರಬೇತಿ ಕೇಂದ್ರ. ಇಲ್ಲಿ 100+ ಬಾಲಕಿಯರು ತರಬೇತಿಯನ್ನು ಪಡೆಯುತ್ತಿದ್ದಾರೆ. 2014 ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅವರು ನಮ್ಮ ಸ್ಟೇಡಿಯಂನ ಪಕ್ಕದಲ್ಲಿಯೇ ನಿರ್ಭಯ ಉಚಿತ ಕರಾಟೆ ತರಬೇತಿ ಕೇಂದ್ರವನ್ನು ಎಲ್ಲರಿಗೂ, ಅಂದರೆ ಶಾಲೆ ಮಕ್ಕಳಲ್ಲದೇನೆ ಖಾಸಗಿಯವರಿಗೂ ಕೂಡ ಉಚಿತವಾಗಿ ಬೆಳಿಗ್ಗೆ ಮತ್ತು ಸಂಜೆ ಹೇಳಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಆರಂಭ ಮಾಡಿದ್ರು. ವಿನೋದ್ ಮತ್ತು ತಂಡ ಈ ಸಂಸ್ಥೆಯ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸುತ್ತಿದ್ದು ಹೆಣ್ಣು ಮಕ್ಕಳು ಅಬಲೆಯರಲ್ಲ, ಅವರು ಸಬಲರು ಎಂಬುದನ್ನು ಮನವರಿಕೆ ಮಾಡಿಸುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ಕರಾಟೆ ಮತ್ತು ಬ್ರೂಸ್ಲಿ ಚೈನ್ ಬಳಕೆಯ ತರಬೇತಿಯನ್ನು ನೀಡಲಾಗುತ್ತಿದೆ.
ಈ ಅತ್ಯಾಚಾರ ಪ್ರಕರಣದಿಂದ ಹೆಣ್ಣುಮಕ್ಕಳಿಗೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಕರಾಟೆ ತರಬೇತಿಯನ್ನ ಎಲ್ಲ ಹೆಣ್ಣುಮಕ್ಕಳಿಗೆ ಅಂದರೆ ಬಾಲಕಿಯರಿಗಾಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿನಿಯರಿಗಾಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಮಹಿಳೆಯರಿಗಾಗಿರ್ಬೋದು, ಗೃಹಿಣಿಯರಿಗಾಗಿರ್ಬೋದು, ಎಲ್ರಿಗೂ ನಾವು ಯಾವುದೇ ಕಾಲಮಿತಿಯಿಂದ ಅವರ ಆಸಕ್ತಿಯ ಮೇಲೆ ಅವರು ಅದನ್ನು ಕಲಿಬೋದು. ಈ ಮಕ್ಕಳಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದು ಹೆಣ್ಮಕ್ಕಳಿಗೆ, ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಕಳಿಗೆ ತುಂಬಾ ಮಹತ್ವವಾದದ್ದು. ಆದ್ದರಿಂದ ನಾವು ಶಿವಮೊಗ್ಗದ ನಿರ್ಭಯ ಕರಾಟೆ ಸಂಸ್ಥೆಗೆ ನೆಹರು ಕ್ರೀಡಾಂಗಣದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಕೊಠಡಿಯೊಂದನ್ನು ನೀಡಿ ಸಹಕರಿಸುತ್ತಿದೆ. ಮಹಿಳೆಯರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಿರುವ ಈ ಸಂಸ್ಥೆ ರಾಜ್ಯದಲ್ಲಿಯೇ ಪ್ರಥಮವಾಗಿ ನಿರ್ಭಯಾಳ ಹೆಸರಿನಲ್ಲಿ ಕರಾಟೆ ತರಬೇತಿಯನ್ನು ನೀಡಿದ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇಲ್ಲಿ 5 ವರ್ಷದ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕ ಮಹಿಳೆಯರವರೆಗೂ ಕರಾಟೆ ತರಬೇತಿ ನೀಡಲಾಗುತ್ತಿದೆ. ಒಂಟಿಯಾಗಿ ಹೋಗುವಾಗ ಸರಗಳ್ಳರಿರಬಹುದು ಅಥವಾ ಬೀದಿ ಕಾಮಣ್ಣರೇ ಇರಬಹುದು, ದಾಳಿ ಮಾಡಿದರೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಹೇಗೆ ದಾಳಿ ಎದುರಿಸಬೇಕು, ಶತ್ರುಗಳನ್ನು ಹೇಗೆ ಹೊಡೆದು ನೆಲಕ್ಕುರುಳಿಸಬೇಕು ಎಂಬುದನ್ನು ಇಲ್ಲಿ ಪ್ರಾಯೋಗಿಕವಾಗಿ ಕಲಿಸಿಕೊಡಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 198 ಶಾಲೆಗಳಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 198 ಸರ್ಕಾರಿ ಪ್ರೌಢಶಾಲೆಗಳಿವೆ. ಅಲ್ಲೆಲ್ಲ ಸಹ ನಾವು ಹೆಣ್ಣುಮಕ್ಕಳಿಗೆ ಸುಮಾರು 1000 ಹೆಣ್ಣುಮಕ್ಕಳಿಗೆ ನಾವು ಉಚಿತ ಕರಾಟೆ ತರಬೇತಿಯನ್ನು ನೀಡಿದ್ದೇವೆ. ಅಷ್ಟೇ ಅಲ್ಲದೆ ಮಹಿಳೆಯರೇ ಹೆಚ್ಚಾಗಿ ಕೆಲಸ ಮಾಡುವ ಸಿದ್ಧ ಉಡುಪು ತಯಾರಿಕಾ ಘಟಕಗಳು, ಸಣ್ಣ ಕೈಗಾರಿಕೆಗಳಿಗೂ ಭೇಟಿ ನೀಡುವ ಈ ತರಬೇತಿ ಸಂಸ್ಥೆಯ ತರಬೇತುದಾರರು ಇಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗಳಿಗೂ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಡಲು ಅಣಿಗೊಳಿಸುತ್ತಿದ್ದಾರೆ. ಮಹಿಳೆಯರಿಗೆಲ್ಲ ನಾವು ಎಲ್ಲ ಗಾರ್ಮೆಂಟ್ಸ್ ಅಲ್ಲೆಲ್ಲ ಹೋಗಿ ನಾವು ಸೆಲ್ಫ್ ಡಿಫೆನ್ಸ್ ಅಂತ ನಾವು ಇದು ಮಾಡ್ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಇವಾಗ ಆತ್ಮರಕ್ಷಣೆ ಕಲೆಯನ್ನು ನಾವು ಹೇಳ್ಕೊಟ್ಟರಿಂದ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಿರ್ಭಯ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದ ಹೆಣ್ಣು ಮಕ್ಕಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಗಳಲ್ಲಿಯೂ ಸಹ ಭಾಗವಹಿಸಿದ್ದಾರೆ. ಹೆಣ್ಮಕ್ಕಳ ಅತ್ಯಾಚಾರಗಳು, ದೌರ್ಜನ್ಯಗಳು ಮತ್ತು ಕೆಲವೊಂದು ಕಡೆ ಹೆಣ್ಣು ಮಕ್ಕಳು ಒಂಟಿಯಾಗಿತ್ತಿರೋದು ಎದುರ್ತಾ ಇದ್ದಾರೆ. ನಾವು ಕರಾಟೆಯಿಂದ ಅವರ ಆತ್ಮ ರಕ್ಷಣೆಯನ್ನ ಮತ್ತು ಅವ್ರನ್ನ ಧೈರ್ಯವನ್ನು ತುಂಬುತ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಮುಖ್ಯವಾಗಿ ಈಗಿನ ಕಾಲದಲ್ಲಂತೂ ಎಲ್ಲರೂ ಕಲಿಯಬೇಕಾಗಿದೆ. ಆತ್ಮರಕ್ಷಣಾ ಕಲೆಯ ತರಬೇತಿ ಪಡೆಯುತ್ತಿರುವುದು ತಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಎನ್ನುವುದು ಹಲವು ವಿದ್ಯಾರ್ಥಿನಿಯರು ಹಾಗೂ ಪೋಷಕರ ಅನಿಸಿಕೆಯಾಗಿದೆ. ಆ ಮಕ್ಕಳುಗಳು ಒಬ್ಬೊಬ್ಬರೇ ಎಲ್ಲರೂ ಹೋಗಬೇಕಾದ್ರೆ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳಿ ಎಲ್ಲ ಕಡೆ ಒಬ್ಬರೇ ಓಡಾಡಬಹುದು. ಮತ್ತೆ ಈ ಪೇರೆಂಟ್ಸ್ಗಳು ಜೊತೆಲೇ ಹೋಗ್ಬೇಕು ಅನ್ನೋದಿರಲ್ಲ. ಈ ಕರಾಟೆ ಕಲಿಸೋದ್ರಿಂದ ಅವರ ಆತ್ಮರಕ್ಷಣೆ ಅವ್ರು ನೋಡ್ಕೋಬಹುದು. ಹಾಗಾಗಿ ನಾವು ಇಲ್ಲಿ ಕಳಿಸೋಕೆ ತುಂಬಾ ಇಷ್ಟಪಟ್ಟು ಕಳಿಸ್ತಾ ಇದೀವಿ. ನಾವು ಈ ಸ್ಕೂಲಿಗೆ ಕಲಿಯೋದ್ರಿಂದ ನಾವು ಎಲ್ಲಿ ಬೇಕಾದ್ರೂ ಒಬ್ಬರೇ ಓಡಾಡಬಹುದು, ನಮ್ಗೆ ಆ ಥರ ಭಯ ಇರಲ್ಲ. ನಮ್ಮ ಸ್ಕೂಲಲ್ಲಿ 300 ಅದು ಹೆಣ್ಮಕ್ಳು ಕಲಿತಾ ಇದೀವಿ ಕರಾಟೆನ. ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ಹೊರಗಡೆ ಎಲ್ಲ ಒಬ್ಬೊಬ್ಬರೇ ಅಡ್ಡಾಡ್ಬೋದು. ಮೈ ಇಖ್ಲಾಸ್ ಇಂಗ್ಲೀಷ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮರಕ್ಷಣೆಗಾಗಿ ನಾನು ಕರಾಟೆಯನ್ನು ಕಲಿತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಬ್ಬಳೇ ರೋಡಕ್ಕೆ ಹೋಗ್ತಾಗ ನಾವು ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಕರಾಟೆ ಕಲಿಯಕ್ಕೆ ಬರ್ತಾ ಇದ್ದೀನಿ. ತುಂಬ ವೀಕ್ ಇದ್ದೀನಿ ಅಂತ ಎಲ್ಲರೂ ಕಳಿಸಿದ್ರು. ಈಗ ತುಂಬ ಇದು ಆಗಿದ್ದೀನಿ. ನನಗೆ ಅದರಿಂದ ತುಂಬ ಹೆಲ್ಪ್ ಆಗ್ತಿದೆ. ನನಗೀಗ ಯಾವ ನೋವು ಬಂದರೆ ಅದನ್ನು ತಾಳ್ತೀನಿ. ನನಗೆ ಅಷ್ಟು ಭಯ ಅನಿಸಲ್ಲ. ರೋಡಲ್ಲೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎದುರ್ಕೆ ಹೇಳ್ದಂಗೆ ಹೋಗ್ತಿದ್ದೀನಿ. ಒಟ್ಟಾರೆ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಜೀವನ ನಡೆಸಲು ನಿರ್ಭಯ ಕರಾಟೆ ಶಾಲೆಯಂತಹ ಸಂಸ್ಥೆಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸಲಿ, ಮಾನಿನಿಯರಿಗೆ ಧೈರ್ಯ ಸ್ಥೈರ್ಯ ತುಂಬಲಿ. ನಾಡಿನ ಹೆಣ್ಣು ಮಕ್ಕಳು ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಝಾನ್ಸಿ ರಾಣಿಯರಂತೆ ಶೌರ್ಯ ಶಾಲಿಗಳಾಗಲಿ ಎಂಬುದೇ ಎಲ್ಲರ ಆಶಯ. ಇದು ಈ ಬಾರಿಯ ಸುದ್ದಿ ಸೌರಭ. ನಿಮ್ಮ ಸಲಹೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮ ಇಮೇಲ್ ವಿಳಾಸ sudhisaurabha@gmail.com ಕಳುಹಿಸಿ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ಬರಲಿರುವ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಮುಂದಿನ ಸಂಚಿಕೆಯೊಂದಿಗೆ ಜನವರಿ 26 ಮತ್ತೆ ಭೇಟಿಯಾಗೋಣ. ನಮಸ್ಕಾರ.